ಲೀಲಾವತಿಯವರ ಬಗ್ಗೆ ವಿನೋದ್ ರಾಜ್ ಅವರು ಹೇಳಿದ್ದು ಏನು ಗೊತ್ತಾ ಅದು ನಿಜಕ್ಕೂ ಕೂಡ ತುಂಬಾ ಬೇಸರ ಆಗುತ್ತೆ ಬಟ್ ಆದರೂ ಕೂಡ ಲೀಲಾವತಿಯವ್ರ ಬಗ್ಗೆ ಹೇಳಿದ್ದಾರೆ ದಯವಿಟ್ಟು ಮತ್ತಾಯಿ ತೀರೋಗಿದ್ದಾರೆ ಅಂತ ಇಲ್ಲ ಸಲ್ಲದನ್ನೆಲ್ಲ ಹಾಕಬೇಡಿ ಯಾಕೆಂದರೆ ನಿಮ್ಮ ಮನೇಲಿ ಕುಟುಂಬದವರು ಇರ್ತಾರೆ ಎಂಬುದನ್ನು ಮರಿಬೇಡಿ ಆ ಥರ ಮಾತಾಡಿದಾಗ ಇನ್ನೊಬ್ಬರ ಕುಟುಂಬಕ್ಕೆ ಎಷ್ಟು ನೋವಾಗುತ್ತೆ ಎಂಬುದನ್ನು ಕೂಡ ಮರಿಬೇಡಿ ಅಂತಲೇ ಹೇಳಿ ವಿನೋದ್ರಾಜವರು ಕಿಡಿಕಾರಿದ್ದಾರೆ ಲೀಲಾವತಿ ಅವರು ಸದ್ಯ ವಯಸ್ಸಾದ ಕಾರ್ಯದಿಂದ ಕೂಡ ಬರ್ತಿದ್ದಾರೆ ಇತ್ತೀಚೆಗೆ ಶ್ರೀನಾಥ್ ಸುಂದರರಾಜ್ ಪೂಜಾ ಗಾಂಧಿ ರಮೇಶ್ ಭಟ್ ಇವರೆಲ್ಲರೂ ಕೂಡ ಭೇಟಿ ಕೊಟ್ಟಿದ್ದರು ಲೀಲಾವತಿ ಅವರನ್ನು ನೋಡಲು ಅಷ್ಟೇ ಅಲ್ಲ ಮನೆ ಮನೆ ತಾನೇ ಅರ್ಜುನ್ ಸರ್ಜಾ ಅವರು ಕೂಡ ಭೇಟಿ ಕೊಟ್ಟಿದ್ದರು ಇನ್ನು ಅರ್ಜುನ್ ಸರ್ಜಾ ಅವರು ಭೇಟಿ ಕೊಟ್ಟ ನಂತರ ಕೂಡ ತುಂಬಾ ಭಾವುಕರಾಗಿದ್ದಾರೆ ಯಾಕೆಂದರೆ ಅರ್ಜುನ್ ಸರ್ಜಾ ಅವರು ಬಂದಿದ್ರೂ ಸಹ ಲೀಲಾವತಿ ಅವರು ಅರ್ಜುನ್ ಸರ್ಜಾ ಅವರನ್ನು ಕಂಡುಹಿಡಿಯಲು ಸಾಧ್ಯವೇ ಆಗಲಿಲ್ಲ ವಯಸ್ಸಾದ ಕಾಲದಿಂದ ಇರೋದರಿಂದ ಲೀಲಾವತಿ ಅಮ್ಮನವರಿಗೆ ಜ್ಞಾಪಕ ಶಕ್ತಿ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಸದ್ಯ ಸೋಲ್ತವ್ರನಲ್ಲಿ ಹೇಳಿರುವಂಥ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ವಿನೋದ್ ರಾಜ್ ಅವರು ಕೊಡಿಸುತ್ತಿದ್ದಾರೆ ಅಂಥದಲ್ಲಿ ಸದ್ಯ ಲೀಲಾವತಿ ಅಮ್ಮನವರ ಸ್ಥಿತಿ ಇನ್ನೂ ಗಂಭೀರ ಆಗಿರೋದು ತುಂಬನೇ ಬೇಸರದ ಸಗತಿ ಆದರೂ ಕೂಡ ಅವರು ಚೇತರಿಸಿಕೊಂಡು ಬರೋದರಲ್ಲಿ ನಮಗೆ ಸಾಕಷ್ಟು ನಂಬಿಕೆಯನ್ನು ಕೂಡ ಇದೆ ದಯವಿಟ್ಟು ಈಗ ಇಲ್ಲ ಸರ್ ಅದನ್ನು ಪೋಸ್ಟ್ಗಳನ್ನು ಮಾಡಬೇಡಿ ಅಂತೇಳಿ ವಿನೋದ್ ರಾಜ್ ಅವರು ಮನವಿ ಕೂಡ ಮಾಡಿದ್ದಾರೆ ಅಷ್ಟೇ ಕಿಡಿಕಾರಿದ್ದಾರೆ ಸಹ ಇನ್ನು ಅರ್ಜುನ್ ಸರ್ಜಾ ಅವರು ಭೇಟಿ ಕೊಟ್ಟು ಹೋದ ನಂತರ ಲೀಲಾವತಿ ಮನವರು ಆದಷ್ಟು ಚೇತರಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಏನೇ ಇಲ್ಲಿ ಅವರು ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿ ಅಂತ ನಾವೆಲ್ಲರೂ ಆಶಿಸೋಣ